ಕೋಮಲ್ಗೋಸ್ಕರ ನೀನು ಇಷ್ಟೊಂದು ಚಿಂತೆ ಮಾಡ್ತೀಯ, ಯಾಕೆ ಹೇಳು? ಅವಳು ನಿನ್ನ ಮಗಳು ಅಂತ ತಾನೆ? ಹಾಗೆ ನೀನು ನನ್ನ ಮಗಳೇ. ನನ್ನ ಮಗಳ ದುಃಖದಲ್ಲಿ ನಾನು ಭಾಗಿಯಾದರೆ ಏನು ತಪ್ಪು? ಶಕುಂತಲ ತಗೋ. ಸಾಕು. ಇಲ್ಲಮ್ಮ, ಇದು ಒಂದೇ ಒಂದು ತುತ್ತು ತಿನ್ಬಿಡು. ಶಕುಂತಲ ದೇವ್ರಿದ್ದಾನೆ, ಏನೂ ಚಿಂತೆ ಮಾಡಬೇಡಮ್ಮ, ಚಿಂತೆ ಮಾಡಬೇಡ. ಅಮ್ಮ ಮಲಗ್ ಬಿಟ್ಟಿದ್ಯಾ? ಆ ಶಕುಂತಲ ದೇವಿ ಇವತ್ ಮಾಡಿದ ಅವಮಾನಕ್ಕೆ ನಿದ್ದೆ ಎಲ್ಲೇ ಬರುತ್ತೆ? ಅನ್ನಿಸ್ಕೊಂಡ್ರೆ ರಕ್ತ ಕುದಿಯತ್ತೆ. ಅಮ್ಮ, ಈಗ ನಾನು ಹೇಳೋ ವಿಷಯ ಕೇಳಿದ್ರೆ ಕುದೀತಾ ಇರೋ ರಕ್ತ ತಣ್ಣಗಾಗಿ ಖುಷಿಯಿಂದ ಕುಣಿದಾಡ್ತೀಯ. ಏನೇ ಅಂತ ವಿಷಯ? ಆ ಶಕುಂತಲ ದೇವಿ ವಿನಯ್ ವಿಜಯ್ ಅಜಿತ್ನ ಹುಡುಕೊಂಡು ಹೋಗಿದ್ರು. ಸಿಕ್ಕಿದ್ನಂತ? ಅವನೇನೋ ಸಿಕ್ಕಿದ್ನಂತೆ. ಆದ್ರೆ ಅವನು ಇವ್ರಗಳ ಮುಖಕ್ಕೆ ಸರಿಯಾಗಿ ಮಂಗಳಾರತಿ ಮಾಡಿ ಕಳಿಸಿದ್ದಾನೆ. ಏನು ಮಾಡಿದ್ನೆ? ಏನು ಮಾಡಿದ್ದಾನೆ ಅಂತ ಗೊತ್ತಿಲ್ಲ. ಆದರೆ ಶಕುಂತಲಾ ದೇವಿಗೆ ತಡ್ಕೊಳಕ್ಕಾಗದೆ ಇರೋಂಥ ಅವಮಾನ ಮಾಡಿ ಕಳಿಸಿದ್ದಾನೆ. ಅದಕ್ಕೆ ಮನೆಗೆ ಬರ್ತಿದ್ದಾಗೆ ಕುಸಿದು ಬಿದ್ದುಬಿಟ್ರು. ಹೌದಾ? ಅಷ್ಟೇ ಅಲ್ಲಮ್ಮ, ಅವ್ರಿಗಾಗಿರೋ ಶಾಕ್ಗೆ ಡಾಕ್ಟ್ರನ್ನ ಕರೆಸಿ ಟ್ರೀಟ್ಮೆಂಟು ಕೊಡಿಸಿದ್ರು. ಅಂದರೆ ಅರ್ಥ, ಅಜಿತ್ ಕೋಮಲ್ನ ಮದುವೆ ಆಗೋ ಥರ ಇಲ್ಲ. ಹ್ಞೂ, ಅವನು ಇವ್ರಿಗೆಲ್ಲ ತುಂಬ ಕೆಟ್ಟದಾಗಿ ಬೈದು ಕಳಿಸಿದ್ದಾನೆ. ಅದಕ್ಕೆ ವಿಜಯ್ ಅವರು ಅವನ ಮೇಲೂ ಕೋಮಲ್ ಮೇಲೂ ತುಂಬ ಕೋಪ ಮಾಡ್ಕೊಂಡಿದ್ದಾರೆ. ಒಂದು ವೇಳೆ ಅವನೇ ಬಂದು ಇವಳನ್ನ ಮದುವೆ ಮಾಡ್ಕೊತೀನಿ ಅಂತ ಕೇಳಿದ್ರು, ಇವ್ರುಗಳಂತೂ ಒಪ್ಪೋ ಸ್ಥಿತಿಲಿಲ್ಲ. ಅವನು ಯಾಕೆ ಮತ್ತೆ ಬರ್ತಾನೆ? ನನಗನ್ಸತ್ತೆ ಅವನು ಇವ್ರಿಗೆ ಈಗ ಅವಮಾನ ಮಾಡಬೇಕು ಅಂತಾನೆ ಇಷ್ಟು ದಿನ ನಾಟಕ ಆಡ್ತಿದ್ದ ಅನ್ಸತ್ತೆ. ನನಗೂ ಹಾಗೆ ಅನಿಸ್ತಿದೆ. ಯಾಕಂದರೆ ಆ ಅಜಿತ್ ವಿಜಯ್ ಲವರ್ ಇದ್ದಾಳಲ್ಲ ಅನಿತಾ, ಅವಳ ಅಣ್ಣ ಅಂತೆ. ಓಹೋ, ಈಗ ನನಗೆ ಎಲ್ಲ ಅರ್ಥ ಆಯಿತು. ವಿಜಯ್ ಅನಿತಂಗೆ ಮೋಸ ಮಾಡ್ದ ಅಂತ ಅವನು ಈ ರೀತಿ ಸೇಡ್ ತಿರುಸ್ಕೊತಿದ್ದಾನೆ. ಅವನಿಂದ ನಮ್ಮ ಕೆಲಸ ಅರ್ಧ ಸುಲಭ ಆಯಿತು. ಇನ್ಮುಂದೆ ಆ ಶಕುಂತಲಾ ದೇವಿ ಮಲಗಿದ ಜಾಗ ಬಿಟ್ಟು ಮೇಲೇಳ್ಬಾರ್ದು. ಹಾಗೆ ಮಾಡ್ತೀನಿ. ಅದೇನು ಮಾಡ್ತೀಯ ಅಂತ ಹೇಳಮ್ಮ. ಅದೆಲ್ಲ ಹೇಳಿ ಮಾಡೋವಂಥದ್ದಲ್ಲ, ಮಾಡಿ ತೋರಿಸೋ ಅಂಥದ್ದು. ಆದರೆ ಅದಕ್ಕೂ ಮುಂಚೆ ನೀನೊಂದು ಕೆಲಸ ಮಾಡಬೇಕು. ಏನು?
ಮಾಡಿದ್ರೆ ನಾನು ನನ್ನ ಪ್ಲಾನ್ ವರ್ಕೌಟ್ ಮಾಡೋಕ್ಕೆ ಸುಲಭ ಆಗುತ್ತೆ. ಆಯ್ತಾ? ಸರಿಮ್ಮ, ಬೆಳಗ್ಗೆನ ನಾನು ಈ ಕೆಲಸ ಮಾಡ್ತೀನಿ. ಸರಿ, ಬಾಯ್. ಬಾಯ್. ಶಕುಂತಲಾ ದೇವಿ, ಈ ಯಶೋಧನ ಎದುರಾಕೊಂಡ್ರೆ ಏನಾಗತ್ತೆ ಅಂತ ಈಗ ನಿನಗೆ ಗೊತ್ತಾಗತ್ತೆ. ಏನ್ ಬೆಳಗ್ಗೆನೆ ನಿಂದು? ಅಮ್ಮ ಮಲ್ಕೊಂಡಿದ್ದಾರೆ, ಡಿಸ್ಟರ್ಬ್ ಮಾಡಬೇಡ, ಹೋಗು. ಅತ್ತೆಗೆ ಬೇಗ ಹುಷಾರಾಗ್ಲಿ ಅಂತ ದೇವ್ರಿಗೆ ಪೂಜೆ ಮಾಡಿ ಕುಂಕುಮನ ಹೂ ತಂದಿದ್ದೆ. ಅದನ್ನ ಅವ್ರ ಎದ್ಮೇಲೆ ಕೊಡು, ಈಗ ನೀನ್ ಹೋಗು. ಅಮೃತ, ಯಾಕಪ್ಪ ಅವಳನ್ನ ರೇಗ್ತೀಯ? ನಮ್ಮನೆ ಆಚಾರನ ಅವಳು ಪಾಲಿಸ್ಕೊಂಡು ಬರ್ತಿದ್ದಾಳೆ, ಅದಕ್ಕೆ ನಾವು ಸಂತೋಷ ಪಡಬೇಕು. ಅತ್ತೆ, ಅತ್ತೆ ಈಗ ಹೇಗಿದ್ದೀರಾ? ಪರವಾಗಿಲ್ಲಮ್ಮ. ಅತ್ತೆ, ಶಾಂತಲಾ ಅತ್ತೆ ನಿಮ್ಮ ಹತ್ರ ಏನೋ ಮಾತಾಡಬೇಕು ಅಂತ ಹೇಳ್ತಿದ್ರು, ಇಲ್ಲಿಗೆ ಕಳಿಸ್ಲಾ? ಬೇಡ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾನೇ ಕೆಳಗೆ ಬರ್ತೀನಿ ಅಂತ ಹೇಳು. ಅಮ್ಮ, ನೀವು ನನ್ನ ರೂಮಲ್ಲೇ ರೆಸ್ಟ್ ತಗೊಳ್ಳಿ, ಯಾರಾದರೂ ಮಾತಾಡ್ಬೇಕಂದ್ರೆ ಇಲ್ಲೇ ಬಂದು ಮಾತಾಡ್ತಾರೆ. ಅಲ್ಲಪ್ಪ, ಒಂದೇ ಕಡೆ ಕೂತಿದ್ರಿ, ಇಲ್ದಿರೋ ಯೋಚನೆಗಳೆಲ್ಲ ತಲೆಯಲ್ಲಿ ಬಂದು ಕೂತ್ಬಿಡುತ್ತೆ, ನೆಮ್ಮದಿ ಹಾಳಾಗುತ್ತೆ. ಅದಕ್ಕೆ ಸ್ವಲ್ಪ ಎದ್ದು ಓಡಾಡಿದ್ರೆ, ಕೆಲಸ ಮಾಡಿದ್ರೆ ಮನಸ್ಸಿನ ಭಾರ ಕಡಿಮೆ ಆಗುತ್ತೆ. ಬದುಕಿನ ಭಾವಲಹರಿ ಅಮೃತವರ್ಷಿಣಿ, ಧರಣಿಗೆ ಜೀವಧಾರಿ ಅಮೃತವರ್ಷಿಣಿ. ಅಮ್ಮ, ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಈ ಎಲ್ಲ ಸಮಸ್ಯೆಗೂ ಇವತ್ತೇ ಒಂದು ಮುಕ್ತಾಯ ಹಾಡ್ತೇನೆ. ವಿಜಯ್, ಏನು ದುಡುಕ್ಬೇಡ, ಈಗಾಗಿರೋದೇ ಸಾಕು. ಭಯ ಪಡಬೇಡಿ ಮಾ, ಯಾರಿಗೂ ಏನು ತೊಂದರೆ ಆಗದಿರೋ ಹಾಗೆ ಎಲ್ಲ ಸರಿ ಮಾಡ್ತೀನಿ, ನನ್ನ ಮೇಲೆ ಭರವಸೆ ಇಡಿ. ನಾನು ಯಾವತ್ತೂ ನಿನ್ನ ಮೇಲೆ ಭರವಸೆ ಕಳ್ಕೊಂಡಿಲ್ಲಪ್ಪ, ನಿನಗೇನಾದರೂ ಆಗ್ಬಿಡ್ತೋ ಅನ್ನೋ ಭಯ ಅಷ್ಟೇ. ನಿಮ್ಮ ಆರೈಕೆ ಪ್ರೀತಿ ಇರೋವರೆಗೂ ನನಗೇನು ಆಗಲ್ಲ, ಯೋಚನೆ ಮಾಡಬೇಡಿ. ಸರಿಪ್ಪ, ಹೋಗಿ ಆಫೀಸಿಗೆ ರೆಡಿ ಹಾಕು. ಅತ್ತೆ, ನನ್ನ ತಿಂಡಿಗೆ ಸಿದ್ಧ ಮಾಡ್ತೀನಿ. ಬೇಡ ಅಂದಾಗ ಹಿಂದಿಂದೇನೆ ಸುತ್ತಿರ್ತಾರೆ, ಈಗ ಬೇಕು ಅಂದಾಗ ಬರೋದೇ ಇಲ್ಲ. ವರ್ಷ, ಎಲ್ಲ ಓಕೆನಾ? ನಮ್ಮ ಅತ್ತೆ ಈ ಕಡೆನೆ ಬರ್ತಿದ್ದಾರೆ, ಈಗ ಶುರು ಮಾಡ್ತೀನಿ ನೋಡು. ಪಾಪ, ಅವ್ರೇನೋ ಕೋಪದಲ್ಲಿ ಹಾಗಂದಿದ್ದಾರೆ, ಅಷ್ಟಕ್ಕೆ ನೀನ್ ಬೇಜಾರು ಮಾಡ್ಕೊಳ್ಳೋದಾ? ನಿನಗೆ ಗೊತ್ತಲ್ಲಮ್ಮ ಈ ಮನೇಲಿ ಏನೆಲ್ಲ ನಡೆದಿದೆ ಅಂತ, ಎಲ್ಲರೂ ತುಂಬಾ ನೊಂದ್ಕೊಂಡಿದ್ದಾರೆ. ಅದರಲ್ಲೂ ಶಕುಂತಲಾ ಅತ್ತೆ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಅಂಥ ಸ್ಥಿತಿಲಿ ಇರೋರು ಏನೋ ಮಾತಾಡಿದ್ದಾರೆ, ಹಾಗಂತ ನೀನು ಶಾಶ್ವತವಾಗಿ ಮನೆಗೆ ಬರಲೇಬೇಡ ಅಂತ ಹೇಳಲಿಲ್ಲ. ಹೌದಮ್ಮ, ನನಗೂ ಇದನ್ನೆಲ್ಲ ನೋಡಿ ತುಂಬ ಬೇಜಾರಾಗ್ಬಿಟ್ಟಿದೆ. ಅತ್ತೆ ಸಾರಿ,
ನೀವು ಬಂದಿದ್ದು ನಾನು ನೋಡಲೇ ಇಲ್ಲ. ಒಂದು ನಿಮಿಷ ಅಮ್ಮ, ನಾನು ಆಮೇಲೆ ಮಾತಾಡ್ತೀನಿ. ನಿಮ್ಮ ಅಮ್ಮ ಹತ್ರ ಮಾತಾಡ್ತಾ ಇದ್ದೀಯಾ? ಹ್ಞೂ. ಕೊಡು, ನಾನು ಮಾತಾಡ್ತೀನಿ. ಕೊಡೆ ಕೊಡೆ, ಅವಳಿಗೂ ಸ್ವಲ್ಪ ಮಂಕ್ ಬುದ್ಧಿ ಏರಿಸ್ತೀನಿ. ಅಮ್ಮ ಒಂದು ನಿಮಿಷ, ಅತ್ತೆ ಮಾತಾಡಬೇಕಂತೆ. ಪಾಪ, ಅವರೆಷ್ಟು ಬೇಜಾರಲ್ಲಿದ್ದಾರೋ ಏನೋ. ನನ್ನ ಹತ್ರ ಮಾತಾಡೋಕ್ಕೆ ಅವ್ರಿಗೆ ಇಷ್ಟ ಇದೆಯೋ ಇಲ್ವೋ? ಯಶೋದವ್ರೆ, ಇಷ್ಟ ಇಲ್ಲ ಅಂದಿದ್ರೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ನಾನು ಫೋನ್ ತಗೊಳ್ತಾ ಇದ್ನ. ಶಾಂತಲಾ ದೇವಿಯವರೇ, ನಿನ್ನೆ ಬೆಳಗ್ಗೆ ನಿಮಗೆ ಹೇಳ್ದೇನೆ ನಿಮ್ಮ ಮನೆಗೆ ಬಂದ್ಬಿಟ್ಟೆ. ಕ್ಷಮಿಸಿ. ಕ್ಷಮೆನ ನಾನು ನಿಮ್ಮ ಹತ್ರ ಕೇಳಬೇಕು. ಪಾಪ, ನೀವು ಸಮಾಧಾನ ಹೇಳೋದಕ್ಕೆ ಅಂತ ಬಂದ್ರಿ, ಆದರೆ ನಿಮಗೆ ಬೇಜಾರಾಗೋ ಥರ ಆಗೋಯ್ತು. ಅದಕ್ಕೆ ಶಕುಂತಲಾ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಿ. ಅಯ್ಯೋ ಪರವಾಗಿಲ್ಲ ಬಿಡಿ, ನಾನು ಎರಡು ಹೆಣ್ಮಕ್ಳ ತಾಯಿಯಾಗಿ ಇಂಥ ಸಮಯದಲ್ಲಿ ಶಕುಂತಲಾ ದೇವಿಯವ್ರ ಸಂಕಟ ಹೇಗಿರುತ್ತೆ ಅಂತ ನನಗೂ ಗೊತ್ತು. ನನಗೆ ಏನು ಬೇಜಾರಿಲ್ಲ ಬಿಡಿ. ಆದರೂ ಶಕುಂತಲಾ ದೇವಿಯವರು ನನ್ನನ್ನು ನಿಮ್ಮಲ್ಲೊಬ್ಳು ಅಂತ ತಿಳ್ಕೊಂಡಿಲ್ವಲ್ಲ ಅಂತ ಬೇಜಾರಾಯಿತು. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಾವ್ಯಾರು ನಿಮ್ಮನ್ನು ಹೊರಗ್ನವ್ರು ಅಂತ ತಿಳ್ಕೊಂಡಿಲ್ಲ. ಹಾಗಂತ ನೀವು ನನ್ನ ಸಮಾಧಾನಕ್ಕೆ ಹೇಳ್ತಿದ್ದೀರಾ ಅಷ್ಟೇ, ಆದರೆ ವಾಸ್ತವ ಏನು ಅಂತ ಅಲ್ಲಿ ಬಂದಾಗಲೆಲ್ಲ ಗೊತ್ತಾಗ್ತಿರತ್ತಲ್ಲ. ಆದಷ್ಟು ನಾನು ನಿಮ್ಮ ಮನೆಗೆ ಬರೋದನ್ನು ತಪ್ಪಿಸ್ಬೇಕು ಅಂತ ತುಂಬ ಸಲ ಅನ್ಕೋತೀನಿ, ಆದರೆ ನನಗೆ ನನ್ನ ಮಗಳನ್ನ ನೋಡದೆ ಇರೋಕ್ಕಾಗಲ್ವಲ್ಲ. ಶಾಂತಲಾ ದೇವಿಯವರೇ, ನಿಮ್ಮ ಹತ್ರ ನಂದೊಂದು ಕೋರಿಕೆ. ಏನು ಹೇಳಿ? ನಾನು ನಿಮ್ಮ ಮನೆಗೆ ಪದೇ ಪದೇ ಬರೋದು ಶಕುಂತಲಾ ದೇವಿಯವ್ರಿಗೆ ಇಷ್ಟ ಆಗಲ್ಲ. ಅದಕ್ಕೆ ವಾರಕ್ಕೆ ಎರಡು ಸಲನಾದರೂ ವರ್ಷನ ನಮ್ಮ ಮನೆಗೆ ಕಳಿಸ್ಕೊಟ್ರೆ ಅವಳನ್ನ ಇಲ್ಲೇ ನೋಡಿಕೊಂಡು ಸಮಾಧಾನ ಪಡ್ಕೋತೀನಿ. ಹೀಗೆಲ್ಲ ಮಾತಾಡಿ, ನಮ್ಮನ್ನು ಇನ್ನಷ್ಟು ಚಿಕ್ಕವರನ್ನಾಗಿ ಮಾಡಬೇಡಿ. ನೋಡಿ, ಇದು ನಿಮ್ಮನೆ, ನಿಮಗೆ ಬೇಕು ಅಂದಾಗಲೆಲ್ಲ ಬರೋದಕ್ಕೆ ನಿಮ್ಗೆ ಹಕ್ಕಿದೆ. ಅದನ್ನು ಯಾರೂ ಬೇಡ ಅನ್ನೋಕ್ಕಾಗಲ್ಲ. ಸುಮ್ಮನೆ ಈ ಥರ ಬೇಜಾರು ಮಾಡ್ಕೊಳ್ಳೋದನ್ನು ಬಿಟ್ಟು ಮನೆಗೆ ಬನ್ನಿ. ಏನೋ ಮನಸ್ಸಿಗೆ ಬೇಜಾರಾಯಿತು, ಅದಕ್ಕೆ ಹಾಗೆ ಮಾತಾಡಿಬಿಟ್ಟೆ. ದಯವಿಟ್ಟು ಕ್ಷಮಿಸಿ, ನೀವು ಇಷ್ಟು ಹೇಳಿದ್ರಲ್ಲ ನನಗೆ ಸಮಾಧಾನ ಆಯಿತು. ಖಂಡಿತ ಬೇಜಾರಾಗಲ್ಲ, ನಿಮಗೆ ಬಿಡುವಾದಾಗ ಬನ್ನಿ. ತುಂಬ ತುಂಬ ಸಂತೋಷ ಆಯಿತು, ನಾನು ಮತ್ತೆ ಮಾತಾಡ್ತೀನಿ. ಅತ್ತೆ, ನಮ್ಮಮ್ಮ ತುಂಬ ಬೇಜಾರಲ್ಲಿದ್ದರು, ನೀವು ಅವ್ರ ಹತ್ರ ಮಾತಾಡಿದ್ಮೇಲೆ ಅವ್ರ ಮನ್ಸು ಹಗುರ ಆಯಿತು ಅನಿಸುತ್ತೆ. ತುಂಬ ಥ್ಯಾಂಕ್ಸ್. ನೋಡು ವರ್ಷ, ನಾವು ಯಾವತ್ತೂ ನಿಮ್ಮ ತಾಯಿನ ಬೇರೆಯವರು ಅನ್ನೋ ಥರ ನೋಡಿಲ್ಲ. ಶಕುಂತಲೆಗೆ ಯಶೋದ ಮೇಲೆ ಯಾವ ದ್ವೇಷನೂ ಇಲ್ಲ, ಅವರನ್ನು ದೂರ ಇಡೋ ಯೋಚನೆನೂ ಮಾಡಿರಲ್ಲ. ಇದನ್ನು ನೀನು ನಿಮ್ಮ ತಾಯಿಗೆ ಅರ್ಥ ಮಾಡಿಸು. ಸರಿ ಅತ್ತೆ. ಅಮೃತ, ಶಕುಂತಲೆ ಹೇಗಿದ್ದಾಳೆ? ಈಗ ತಾನೇ ಆರತಿ ಕೊಟ್ಟು ಬಂದೆ, ನಿನ್ನೆಗಿಂತ ಸ್ವಲ್ಪ ಗೆಲುವಾಗಿದ್ದಾರೆ, ಅದಕ್ಕೆ ನಾನೇ ಸಿದ್ಧವಾಗಿ ಬರ್ತೀನಿ ಹೋಗು ಅಂತ ಹೇಳಿದ್ರು. ಅಬ್ಬ, ನನಗೀಗ ಸಮಾಧಾನ ಆಯಿತು. ಪಾಪ ಅಮ್ಮ ಶಕುಂತಲನ ಬಗ್ಗೆನೇ ಯೋಚನೆ ಮಾಡ್ತಾ ಕೂತಿದ್ದಾರೆ. ಈಗ ಈ ವಿಷಯನ ಹೇಳಿ ಬರ್ತೀನಿ. ಅತ್ತೆ, ನಾನೇ ಅವ್ರಿಗೆ ಹೇಳಿ ಬಂದೆ. ಸರಿ, ಹಾಗಿದ್ರೆ ಬಾ, ತಿಂಡಿ ರೆಡಿ ಮಾಡೋಣ. ವರ್ಷ ಬಾ. ಹಾ, ಬಂದೆ. ನಿಜವಾಗ್ಲೂ ಅಜಿತ್ ನನ್ಗೆ ಮೋಸ ಮಾಡ್ತಿದ್ದಾನ? ಹಾಗಿದ್ದಿದ್ರೆ ಮನೆಯವ್ರಿಗೂ ಬಂದು ನಾನೇ ಮದ್ವೆ ಆಗ್ತೀನಂತ ಯಾಕೆ ಹೇಳ್ದ? ಇಲ್ಲ, ಇವರೆಲ್ಲ ಸೇರ್ಕೊಂಡು ನನಗೆ ಸುಳ್ಳು ಹೇಳ್ತಿದ್ದಾರೆ. ವಿಷಯ ಏನು ಅಂತ ಅವನ್ನೇ ಕೇಳ್ತೀನಿ. ಇವನ್ ಬೇರೆ ನನ್ನ ಫೋನ್ ರಿಸೀವ್ ಮಾಡ್ತಿಲ್ಲ. ಅಜಿತ್ ಪ್ಲೀಸ್, ಇವ್ರು ಹೇಳ್ತಿರೋದನ್ನೆಲ್ಲ ಸುಳ್ಳು ಮಾಡು. ನೀನಿಲ್ಲದೆ ನಾನು ಖಂಡಿತ ಬದುಕಿರಲ್ಲ, ಬದುಕಿರಲ್ಲ. ಹೇ ಹೇ
ಅಜಿತ್ ಹೀಗೆ ಮಾಡಿದಾನೆ ಅಂತಂದ್ರೆ ಕೋಮಲ್ ನಂಬ್ತಾನೆ ಇಲ್ವಲ್ಲ, ಅವಳಿಗೆ ಹ್ಯಾಕ್ ಕನ್ವಿನ್ಸ್ ಮಾಡೋದು? ಇಂಥ ಸಮಯದಲ್ಲಿ ಅವಳಿಗೆ ಬೈದ ಬುದ್ಧಿ ಹೇಳೋದು ಸರಿಯಲ್ಲ, ಅದರಿಂದ ಅವಳು ಬೇರೆ ಥರ ನಿರ್ಧಾರನ ತಗೋಬೋದು. ಹಾಗಂತ ಸುಮ್ಮನೆ ಇದ್ರ ಸಮಸ್ಯೆನೆ. ಎಸ್, ಅವಳಿಗೆ ಹೇಗಾದರೂ ಮಾಡಿ ವಾಸ್ತವನ ಅರ್ಥ ಮಾಡ್ಸಕ್ಕೆ ಟ್ರೈ ಮಾಡ್ತೀನಿ. ಕೋಮಲ್, ಕೋಮಲ್ ಸಮಾಧಾನ ಮಾಡ್ಕೊ, ಅಳ್ಬೇಡ, ಎಲ್ಲ ಸರಿ ಹೋಗುತ್ತೆ. ಅಣ್ಣ ನೀನೊಂದು ಹೆಲ್ಪ್ ಮಾಡ್ತೀಯಾ? ಏನು ಹೇಳ್ ಕೋಮಲ್? ನಿನ್ನ ಸೆಲ್ಲಿಂದ ಅಜಿತ್ ಕಾಲ್ ಮಾಡ್ತೀಯ, ಅವನು ಯಾಕೋ ನನ್ನ ಫೋನ್ ರಿಸೀವ್ ಮಾಡ್ತಿಲ್ಲ. ಫೋನ್ ರಿಸೀವ್ ಮಾಡೋ ಮನ್ಸು ಅವನಿಗಿದ್ದಿದ್ರೆ ನಿನ್ನ ಫೋನ್ನೇ ರಿಸೀವ್ ಮಾಡ್ತಿದ್ದ. ಅಜಿತ್ ನೀನು ತಿಳ್ಕೊಂಡಷ್ಟು ಒಳ್ಳೆಯವನಲ್ಲ ಕೋಮಲ್. ಅಣ್ಣ ಪ್ಲೀಸ್ ಹಾಗೆ ಹೇಳಬೇಡ, ಅಜಿತ್ ನೀವು ತಿಳ್ಕೊಂಡಾಗಲ್ಲ. ಮನುಷ್ಯನನ್ನು ಪ್ರೀತಿ ಕೂಡಾಕ್ಸತ್ತೆ ಅಂತಾರೆ, ಅದು ನಿನ್ನ ವಿಷಯದಲ್ಲಿ ನಿಜ ಆಗ್ತಿದೆ. ನಿನ್ನೆ ಅಜಿತ್ನ ನೋಡಿ ಮಾತಾಡಿದ ಮೇಲೆ ನಿನ್ನ ಪ್ರೀತಿ ಮೇಲಿದ್ದ ನಂಬಿಕೆನೂ ಹೋಗ್ಬಿಟ್ಟಿದೆ. ಇವತ್ತು ನಿನ್ನ ಸಮಾಧಾನಕ್ಕೆ ನಾನು ಏನೇ ಹೇಳ್ಬೋದು, ಆದರೆ ಅವನ ಮನಸ್ಸಲ್ಲಿ ನೀನು ಇಲ್ಲ ಅನ್ನೋದೇ ಸತ್ಯ. ಈ ಸತ್ಯನ ನೀನು ಅರ್ಥ ಮಾಡ್ಕೊಳ್ಳೋರ್ಗೂ ಈ ಸಮಸ್ಯೆ ಬಗೆಹರಿಯಲ್ಲ. ಪ್ಲೀಸ್ ಅರ್ಥ ಮಾಡ್ಕೊ. ಅಣ್ಣ ಅಜಿತ್ ಏನು ಅಂತ ನಂಗೆ ಚೆನ್ನಾಗಿ ಅರ್ಥ ಆಗಿದ್ದಾನೆ. ನನ್ಗೆ ಮೋಸ ಮಾಡೋ ಉದ್ದೇಶ ಅವನಿಗಿದ್ದಿದ್ರೆ ಇಷ್ಟು ದಿನ ಬೇಕಾಗಿರಲಿಲ್ಲ. ನನ್ಗೆ ಗೊತ್ತು ನಾನು ಅಜಿತ್ನ ಮದುವೆ ಮಾಡ್ಕೊಳ್ಳೋದು ನಿಮ್ಗೆ ಇಷ್ಟ ಇಲ್ಲ, ಅದಕ್ಕೆ ನೀವುಗಳು ಸೇರ್ಕೊಂಡು ನಾಟಕ ಆಡ್ತಿದ್ದೀರಾ. ಕೋಮಲ ಅದ್ರ ಅವಶ್ಯಕತೆ ನಮಗಿಲ್ಲ. ಈ ರೀತಿ ಸುಳ್ಳೇಳಿ ನಿನ್ನ ಸಂತೋಷನ ಕಿತ್ಕೋಬೇಕು ಅನ್ನೋ ಉದ್ದೇಶ ನಮ್ಗೆ ಯಾರಿಗೂ ಇಲ್ಲ. ಇನ್ಫ್ಯಾಕ್ಟ್ ಅಜಿತ್ ನಿನ್ನನ್ನು ಮದುವೆ ಆಗಿ ನಿಜವಾಗ್ಲು ಒಪ್ಕೊಂಡಿದ್ದಿದ್ರೆ ನಾವು ಸಂತೋಷ ಒಪ್ಕೊತಿದ್ವಿ. ಅದು ಬಿಟ್ಟು ಈ ರೀತಿ ಸುಳ್ಳೇಳೋ ಅವಶ್ಯಕತೆ ನಮಗಿಲ್ಲ. ಇಲ್ಲ ನಾನು ನಂಬಲ್ಲ ವಿಜಯಣ್ಣನ, ನಾನು ಅವನನ್ನು ಮದುವೆ ಆಗೋದು ಇಷ್ಟ ಇಲ್ಲ, ಅದಕ್ಕೆ ಈ ಮದುವೆ ತಪ್ಪಿಸೋಕೆ ಪ್ರಯತ್ನ ಪಡ್ತಿದ್ದಾನೆ. ನೀವುಗಳು ಅವನ ಜೊತೆ ಸೇರ್ಕೊಂಡು ನಾಟಕ ಆಡ್ತಿದ್ದೀರಾ? ಕೋಮಲ್ ನಿನಗೆ ಹೇಗೆ ಅರ್ಥ ಮಾಡಿಸೋದು, ಅಜಿತ್ಗೆ ನಿಜವಾಗ್ಲೂ ನಿನ್ನ ಮೇಲೆ ಪ್ರೀತಿ ಇಲ್ಲ. ನಿನ್ನೆ ನಾವು ಅವನನ್ನು ಮೀಟ್ ಮಾಡಿದಾಗ ಅವನು ಎಷ್ಟು ಕೆಟ್ಟದಾಗ ಬಿಹೇವ್ ಮಾಡ್ದ ಗೊತ್ತಾ? ಪಾಪ ಚಿಕ್ಕಮ್ಮ ತುಂಬ ನೊಂದ್ಕೊಂಡ್ರು. ಇಲ್ಲ ನಾನು ನಂಬಲ್ಲ, ಅಜಿತ್ ನನ್ನನ್ನು ತುಂಬ ಪ್ರೀತಿಸ್ತಾನೆ, ನಾನು ಅವನನ್ನು ಅಷ್ಟೇ ಪ್ರೀತಿಸ್ತೀನಿ, ಇದನ್ನು ಯಾರಿಂದನೂ ಬದಲಾಯಿಸೋಕ್ಕಾಗಲ್ಲ. ಕೋಮಲ್ ನನ್ನ ಮಾತು ಕೇಳು. ಅಣ್ಣ ಪ್ಲೀಸ್ ನನ್ನ ತಡಿಬೇಡ. ಓ ಶಾಂತಲ, ಶಕುಂತಲ ಹೇಗಿದ್ದಾಳೆ ಈಗ? ಅವಳನ್ನ ಈ ಸ್ಥಿತಿಯಲ್ಲಿ ನೋಡೋಕ್ಕಾಗ್ತಿಲ್ಲ. ನಿನ್ನೆಗಿಂತ ಇವತ್ತು ಪರವಾಗಿಲ್ಲ ಅಜ್ಜಿ, ತಿಂಡಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಶಾಂತಲ ಶಕುಂತಲ ಟಿಫನ್ ಬರ್ಲಿಲ್ವಾ? ಇನ್ನೇನು ಬಂದ್ಬಿಡ್ತಾಳೆ, ನೀವು ಕೂತ್ಕೊಳ್ಳಿ. ಬದುಕಿನ ಭಾವಲಹರಿ ಅಮೃತವರ್ಷಿಣೀ.